ವೆಲ್ಕಮ್ ಬ್ಯಾಕ್ ಗೈಸ್. ಸೊ ಇಲ್ಲಿವರೆಗೂ ಈ ಕೋರ್ಸಲ್ಲಿ ನೀವು ಬೇಸಿಕ್ಸ್ನ ತಿಳ್ಕೊಂಡಿದ್ರೆ ಹೇಗೆ ಪಾಯಿಂಟರ್ಸ್ ವರ್ಕ್ ಆಗುತ್ತೆ, ಹೇಗೆ ಪಾಯಿಂಟರ್ಸ್ನ ಫಂಕ್ಷನ್ಸಲ್ಲಿ ಯೂಸ್ ಮಾಡ್ಬೋದು, ಅರೇಸ್ ಅಂದ್ರೇನು, ಈ ರೀತಿ ಬೇಸಿಕ್ಸ್ ಗೊತ್ತಾಗಿದೆ. ಸೊ ಅರೇಸ್ ಬಗ್ಗೆನೇ ಸಹ ಒಂದು ಡೆಡಿಕೇಟೆಡ್ ವೀಡಿಯೋ ಇದೆ. ಸೊ ಬೇಸಿಕ್ಸ್ ಅಂತ ಹೇಳಿ ಆ ಅರೇಸ್ ವೀಡಿಯೋ ನೋಡಿದರೆ ನಿಮಗೆ ಈ ವೀಡಿಯೋ ನೀವು ಕಂಟಿನ್ಯೂಸ್ ಆಗಿ ಈಸಿಯಾಗಿ ನೋಡ್ಕೊಂಡು ಹೋಗ್ಬೋದು. ಸೊ ನೀವೇನಾದರೂ ಮಿಸ್ ಮಾಡಿದರೆ ಆ ವೀಡಿಯೋನ ನೋಡಿ ಅಂತ ಹೇಳ್ತಾ ಈ ವೀಡಿಯೋನ ಸ್ಟಾರ್ಟ್ ಮಾಡೋದಾದರೆ, ಸೊ ಬೇಸಿಕ್ ಪ್ರೋಗ್ರಾಮ್ ಇಲ್ಲಿದೆ, ಅಂದರೆ ಒಂದು ಬಾಯ್ಲರ್ ಪ್ಲೇಟ್ ಅಂತಲೇ ಹೇಳ್ಬೋದು ಸಿ ಪ್ರೋಗ್ರಾಮ್ಗೆ. ಸೊ ಇಲ್ಲಿ ನಾವು ಅರೇಸ್ ಈ ವಿಡಿಯೋದಲ್ಲಿ ಏನು ಮಾಡ್ತಿದ್ದೀವಿ, ಅರೇನ ಇನ್ಪುಟ್ ತೊಗೊಳ್ಳೋದು, ಅರೇನ ಡಿಸ್ಪ್ಲೇ ಮಾಡೋದು. ಸೊ ಅರೇ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಆಪರೇಷನ್ಸ್ನ ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ಮೆನ್ಯೂ ಡ್ರಿವನ್ ಪ್ರೋಗ್ರಾಮ್ನ ಬರೀರಿ ಅಂತ ಎಷ್ಟೊಂದು ಕಾಲೇಜ್ಗಳು ಹೇಳುತ್ತೆ. ಸೊ ಮೆನ್ಯೂ ಡ್ರಿವನ್ ಪ್ರೋಗ್ರಾಮ್ ಅಂದ್ರೇನು, ಅದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡ್ತೀವಿ, ಪ್ಲಸ್ ಇದರಲ್ಲಿ ಅರೇನ ಹೇಗೆ ಇನ್ಪುಟ್ ತೊಗೊಂಡು ಹೇಗೆ ಔಟ್ಪುಟ್ ಕೊಡ್ತೀವಿ ಅನ್ನೋದನ್ನು ಸಿಂಪಲಾಗಿ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ಮೆನ್ಯೂನ ರೆಡಿ ಮಾಡ್ಕೊಳ್ಳೋಣ. ನಮ್ಮದು ಮೆನ್ಯೂ, ಮೆನ್ಯೂ ಅಂದರೆ ಏನು, ಆಪ್ಷನ್ಸ್ ಇರುತ್ತೆ, ಆಪ್ಷನ್ಸ್ ಯಾವ ಸೆಲೆಕ್ಟ್ ಮಾಡ್ತೀವಿ ಅದು ವರ್ಕ್ ಆಗುತ್ತೆ ಅಲ್ವಾ. ಸೊ ಮೆನ್ಯೂನ ರೆಡಿ ಮಾಡ್ಕೊಳ್ಳೋಣ. ಮೆನ್ಯೂನ ರೆಡಿ ಮಾಡ್ಕೊಳ್ಳೋಕ್ಕೆ ಫಸ್ಟು ನಾವು ಚಾಯ್ಸ್ ಅನ್ನೋ ಒಂದು ಇಂಟೀಜರ್ ವೇರಿಯೇಬಲ್ನ ತೊಗೋಬೇಕು, ಇಂಟ್ ಚಾಯ್ಸ್ ಅಂತ, ಆಯಿತಾ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಪ್ರಿಂಟ್ ಎಫ್. ಇದು ಒಂದು ಅರೇ ಆಪರೇಷನ್ಸ್ ಅನ್ನೋ ಒಂದು ಪ್ರೋಗ್ರಾಮ್, ಅರೇ ಆಪರೇಷನ್ಸ್ ಅಂತ ತೊಗೋಣ, ಓಕೆನಾ. ಸೊ ಇದು ಪ್ರಿಂಟ್ ಆಗುತ್ತೆ, ಪ್ರಿಂಟ್ ಆದಮೇಲೆ ಎಂಟರ್ ಕೊಡು. ಸೊ ಎಂಟರ್ ಅಂದರೆ ಸ್ಲ್ಯಾಶ್ ಎನ್, ಓಕೆ. ನೆಕ್ಸ್ಟ್ ಮತ್ತೆ ಪ್ರಿಂಟ್ ಎಫ್, ಮತ್ತೆ ಪ್ರಿಂಟ್ ಎಫ್ ಏನು, ಫಸ್ಟ್ ಆಪ್ಷನ್ನ ಇನ್ಪುಟ್. ಸೊ ಸೆಕೆಂಡ್ ಆಪ್ಷನ್ಗೆ ಎಂಟರ್ ಕೊಡು, ಟು ಔಟ್ಪುಟ್. ಸೊ ನೆಕ್ಸ್ಟು ಥರ್ಡ್ ಆಪ್ಷನ್, ಸದ್ಯಕ್ಕೆ ಥರ್ಡ್ ಆಪ್ಷನ್ ಇಲ್ಲ, ಇದರಲ್ಲಿ ಅರೇ ಇನ್ಪುಟ್ ಮತ್ತು ಔಟ್ಪುಟ್ ಮಾತ್ರ ಅಲ್ವ ತೊಗೋತಿರೋದು. ನೆಕ್ಸ್ಟ್ ಒಂದು ಸ್ಲ್ಯಾಶ್ ಎನ್ ಕೊಟ್ಟು ಸೆಲೆಕ್ಟ್ ಆಪ್ಷನ್ ಅಂತ ಕೊಡೋಣ. ಸೊ ಹಿಂಗಾರು ತೊಗೋಬೋದು ಅಥವಾ ಹಿಂಗಾರು ತೊಗೋಬೋದು, ಸೆಲೆಕ್ಟ್ ಆಪ್ಷನ್ ಅಂತ ಬರುತ್ತೆ. ಸೊ ನೆಕ್ಸ್ಟು ಇಲ್ಲಿ ಏನು ಮಾಡಬೇಕು, ನಾವು ಸ್ಕ್ಯಾನ್ ಮಾಡ್ಕೋಬೇಕು, ಅಂದರೆ ಇನ್ಪುಟ್ ತೊಗೋಬೇಕು, ಏನ ಪರ್ಸೆಂಟೇಜ್ ಡಿನ, ಅದೆಲ್ಲಿ ಹೋಗಬೇಕು, ಚಾಯ್ಸಿಗೆ ಬಂದು ಕೂರಬೇಕು ಅಲ್ವಾ. ಆ್ಯಂಡ್ ಚಾಯ್ಸ್, ಓಕೆ ಚಾಯ್ಸ್. ಸೊ ಈ ಪ್ರೋಗ್ರಾಮ್ ಸಿಂಪಲಾಗಿ ಏನು ಮಾಡುತ್ತೆ ಅಂತ ನೀವು ಕೇಳೋದಾದರೆ, ಒಂದು ಇಂಟೀಜರನ್ನು ಚಾಯ್ಸ್ ಅಂದರೆ ಚಾಯ್ಸ್ ಅನ್ನೋ ಒಂದು ಇಂಟೀಜರ್ನ ಡಿಕ್ಲೇರ್ ಮಾಡಿದ್ದೀವಿ. ಸೊ ಅದಾದಮೇಲೆ ಅರೇ ಆಪರೇಷನ್ಸ್ ಅನ್ನೋ ಮೆನ್ಯೂ ಸ್ಟಾರ್ಟ್ ಆಗುತ್ತೆ. ಅರೇ ಆಪರೇಷನ್ಸ್ ಬಂದುಬಿಟ್ಟು 1 ಕೊಟ್ಟರೆ ಇನ್ಪುಟ್ ತೊಗೊಳುತ್ತೆ, 2 ಕೊಟ್ಟರೆ ಔಟ್ಪುಟ್ ತೊಗೊಳುತ್ತೆ ಅಂತ ಹೇಳಿದ್ದೀವಿ. ಸೊ ಅವರೆಲ್ಲ 2 ಕೊಟ್ಟರೆ ಅದು ಚಾಯ್ಸಿಗೆ ಬಂದು ಕೂತ್ಕೊಳ್ಳುತ್ತೆ. ಸೊ ಚಾಯ್ಸಿಗೆ ಬಂದು ಕೂತ್ಕೊಂಡ್ಮೇಲೆ ಸ್ವಿಚ್ ಕೇಸ್ ಯೂಸ್ ಮಾಡೋದು ನಾನು ಹೇಳ್ಕೊಟ್ಟಿದ್ದೆ. ಸೊ ಇಲ್ಲಿ ಸ್ವಿಚ್ ಮಾಡ್ತೀರಾ ಯಾವುದ್ರ ಮೇಲೆ, ಚಾಯ್ಸ್. ಸೊ ಇದೇಗೆ ವರ್ಕ್ ಆಗುತ್ತೆ, ಕೇಸ್ ಚಾಯ್ಸ್ ಏನಾದರೂ 1 ಆದರೆ ಇಲ್ಲಿ ಏನು ಮಾಡಬೇಕು, ಇನ್ಪುಟ್ ಪ್ರತಿ ಸಲ ಇಲ್ಲಿ ಇನ್ಪುಟ್ನ ಕಾಲ್ ಮಾಡ್ತೀವಿ, ಓಕೆನಾ. ಸೊ ನೆಕ್ಸ್ಟ್ ಏನಿರುತ್ತೆ, ಬ್ರೇಕ್ ಇರುತ್ತೆ, ಓಕೆ. ಸೊ ಪ್ರತಿ ಕೇಸ್ ಆದಮೇಲೂ ಬ್ರೇಕ್ ಮಾಡ್ಕೊಳ್ಳಿ. ಇಲ್ಲಿ ಈ ಮೆನ್ಯೂ ಡ್ರಿವನ್ ಪ್ರೋಗ್ರಾಮಲ್ಲಿ ಈ ರೀತಿ ಇರುತ್ತೆ, ಓಕೆ. ನೆಕ್ಸ್ಟು ಕೇಸ್ 2, ಆ ಚಾಯ್ಸ್ಗೆ ಏನಾದರೂ ಅವನು 2 ಕೊಟ್ಟರೆ, ಇಲ್ಲಿ 2 ಬಂದಿತ್ತು ನೋಡಿ, ಚಾಯ್ಸ್ಗೆ 2 ಕೊಟ್ಟರೆ ಅಲ್ಲಿ ಔಟ್ಪುಟ್ ಆಗಬೇಕು, ಅಂದರೆ ಅರೇ ಡಿಸ್ಪ್ಲೇ ಆಗಬೇಕು. ಸೊ ಅರೇ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಆಪ್ರೇಷನ್ಸ್ ಅಲ್ವಾ, ಅರೇ ಡಿಸ್ಪ್ಲೇ ಆಗಬೇಕು. ನೆಕ್ಸ್ಟು ಬ್ರೇಕ್ ಆಗಲಿ, ಬೇರೆ ಏನೇ ಕೊಟ್ಟರು ಅಂದರೆ ಡಿಫಾಲ್ಟ್ ಏನು ಈಗ 1 2 ಕೊಟ್ಟದೇನೆ ಏನೋ ಬೇರೆ ನಂಬರ್ ಕೊಟ್ಬಿಟ್ಟ, ಅವಾಗ ಏನಾಗಬೇಕು, ಏನಿಲ್ಲ, ಜಸ್ಟ್ ಪ್ರೋಗ್ರಾಮ್ ಎಕ್ಸಿಟ್ ಆಗಲಿ. ಸೊ ಎಕ್ಸಿಟ್ಗೆ ಏನು ಕೊಟ್ಟಿಲ್ವಲ್ಲ, ಏನೇನು ಬೇರೆ ನಂಬರ್ ಕೊಟ್ಟರೆ ಎಕ್ಸಿಟ್ ಅಂತ ತೊಗೊಳ್ಳಿ. ಸೊ ಎಕ್ಸಿಟ್ ಆಫ್ 1 ಅಂತ ತೊಗೊಂಡೆ, ಓಕೆ. ಸೊ ಯಾ ಇದನ್ನು ರನ್ ಮಾಡೋದಾದರೆ ನಾವು ಇವಾಗ ಹೇಗೆ ಬರುತ್ತೆ ಅಂತ ನೀವು ನೋಡ್ಕೊಳ್ಳಿ. ಯಾ ಸೊ ಎಕ್ಸಿಟ್ನ ತೊಗೊಂಡಿದ್ದೀವಿ, ಇದು ನಿಮ್ಗೆ ಹೇಳಿಲ್ಲ, ಎಕ್ಸಿಟ್ನ ಯೂಸ್ ಮಾಡೋಕ್ಕೆ ಎಸ್ ಟಿ ಡಿ ಲಿಬ್ ಅನ್ನೋ ಹೆಡರ್ ಫೈಲ್ನ ಇನ್ಕ್ಲೂಡ್ ಮಾಡಬೇಕು. ಸೊ ಹ್ಯಾಶ್ ಇನ್ಕ್ಲೂಡ್ stdlib.h. ಸೊ ನೋಡಿ, ಯಾವಾಗ ಯಾವಾಗ ಎಕ್ಸಿಟ್ ಯೂಸ್ ಮಾಡ್ತೀರಾ, ಎಕ್ಸಿಟ್ ಅಂದರೆ ಪ್ರೋಗ್ರಾಮ್ ಕ್ಲೋಸ್ ಆಗುತ್ತೆ ಅಲ್ಲಿಗೆ. ಸೊ ಯಾವಾಗ ಯಾವಾಗ ಎಕ್ಸಿಟ್ ಯೂಸ್ ಮಾಡ್ತೀರಾ ಅವಾಗ ಈ ಏನು stdlib ಇದೆ ನೋಡಿ, ಅದನ್ನು ಇಂಪೋರ್ಟ್ ಮಾಡ್ಕೋಬೇಕು. ಸೊ ಓಕೆ, ಅದು ಇಂಪೋರ್ಟ್ ಆಯಿತು. ಸೊ ಫಸ್ಟ್ ಆಫ್ ಆಲ್ ನಾನು ಟರ್ಮಿನಲ್ ಓಪನ್ ಮಾಡ್ಕೋತೀನಿ, ಸ್ವಲ್ಪ ಪ್ರಾಬ್ಲಮ್ ಇದೆ ಡೈರೆಕ್ಟ್ರಿನಲ್ಲಿ. ಸೊ ನ್ಯೂ ಟರ್ಮಿನಲ್. ಸೊ ಇಲ್ಲಿ ನಾನು cc ಅರೇ ಆಪರೇಷನ್ಸ್ .c ಅಂತ ಕೊಟ್ಟರೆ ಇದನ್ನ ಕಂಪೈಲ್ ಮಾಡುತ್ತೆ. ಸೊ ಕಂಪೈಲ್ ಮಾಡಾದಮೇಲೆ ಎ ಡಾಟ್ ಔಟ್ ಅಂತ ಡಿಫಾಲ್ಟ್ ನೇಮ್, ಅದು .\a.out ಅಂದರೆ ಆ ಕಂಪೈಲ್ ಏನಾಗಿತ್ತು ಅದನ್ನು ಕೋಡ್ನ ರನ್ ಮಾಡುತ್ತೆ. ಸೊ ರನ್ ಮಾಡಿದ್ರೆ ನೋಡಿ, ಇಲ್ಲಿ ಅರೇ ಆಪರೇಷನ್ಸ್ ಅಂತ ಬಂದಿದೆ, ನಾನು ಏನು ಪ್ರಿಂಟ್ ಮಾಡಿದ್ದೀನಿ ಅರೇ ಆಪರೇಷನ್ಸ್ ಅಂತ ಅದು ಬಂದಿದೆ. ಮತ್ತು ಇನ್ಪುಟ್ಟು ಔಟ್ಪುಟ್ಟು ಅಂತ ಎರಡು ಆಪ್ಷನ್ ಕೇಳ್ತಿದೆ, ನನಗೆ ಸೆಲೆಕ್ಟ್ ಆಪ್ಷನ್ ಅಂತ ಹೇಳ್ತಿದೆ. ನಾನೇನಾದ್ರು 1 ಅಂತ ಕೊಟ್ಟು ಎಂಟ್ರ್ ಕೊಟ್ಟರು ಕ್ಲೋಸ್ ಆಗುತ್ತೆ, ಯಾಕಂದರೆ ನಾವು ಇನ್ಪುಟ್ ಏನು ಇನ್ನೂ ಕರೆಕ್ಟಾಗಿ ಏನಾಗಬೇಕಂತ ಏನು ಹೇಳಿಲ್ಲ. ಬಟ್ 2 ಅಂತ ಕೊಟ್ಟರು ಔಟ್ಪುಟ್ ಅಂತ ಬಂದು ಕ್ಲೋಸ್ ಆಗುತ್ತೆ. ಬಟ್ ಮೆನ್ಯೂ ಅಂದರೆ ಏನು, ಮತ್ತೆ ಬರಬೇಕು, ಒಂದ್ಸಲ ಹಾಕ್ಬಿಟ್ಟ ತಕ್ಷಣ ಕ್ಲೋಸ್ ಆಗಿಬಿಟ್ರೆ, ಸೊ ಇವು ಬ್ಯಾಡ್ ಯೂಸರ್ ಎಕ್ಸ್ಪೀರಿಯೆನ್ಸ್ ಅಲ್ಲ, ಮತ್ತೆ ಬರಬೇಕು. ಸೊ ಅವಾಗ ಅದನ್ನು ಏನು ಮಾಡಬೇಕಾಗುತ್ತೆ, ನಾವು ಇಷ್ಟನ್ನು ಸಹ ವೈಲ್ ಲೂಪಲ್ಲಿ ಹಾಕಬೇಕಾಗುತ್ತೆ. ಸೊ ವೈಲ್ ಟ್ರೂ ಅಂತ ತೊಗೊಳ್ಳೋಣ, ವೈಲ್ ಟ್ರೂ ಅಂತ ತೊಗೊಂಡು ಈ ರೀತಿ ಬರುತ್ತೆ. ಸೊ ಟ್ರೂ ಅಂತ ಬರೋಲ್ಲ ಸಿಯಲ್ಲಿ. ಸೊ ವೈಲ್ 1 ಅಂತ ತೊಗೊಳ್ಳಿ, ವೈಲ್ 1 ಅಂತ ತೊಗೊಂಡು ಈ ಇಷ್ಟು ಏನಿದೆ ಇದನ್ನು ಕಟ್ ಮಾಡಿ ಅಲ್ಲಿಗೆ ಪೇಸ್ಟ್ ಮಾಡೋಣ. ಸೊ ಆ್ಯಸ್ ಸಿಂಪಲ್ ಆಸ್ ದ್ಯಾಟ್ ಬಂದಿದೆ ಅಂತ ಅಂದ್ಕೊತೀನಿ. ಸೊ ಇಷ್ಟನ್ನ ಟ್ಯಾಬ್ ಕೊಟ್ಟು ಯಾ.
ಸೊ ನೀವು ನೋಡ್ತಿರ್ಬೋದು ಇವಾಗ ಒಂದು ಚಾಯ್ಸ್ ಇದೆ, ಅದರಲ್ಲಿ ವೈಲ್ ಒನ್ ವೈಲ್ ರನ್ ಆಗ್ತಾನೆ ಇರುತ್ತೆ ಅಂಟಿಲ್ ಆ್ಯಂಡ್ ಅನ್ಲೆಸ್ ಯೂಸರು ಆಪ್ಷನ್ ಇಲ್ಲದೆ ಅಂದರೆ ಏನು 1-2 ಅಂತ ಆಪ್ಷನ್ ಇದೆ, ಆಪ್ಷನ್ ಬಿಟ್ಟು ಬೇರೆ ನಂಬರ್ ಹೊಡಿಯೋ ತನಕ ವೈಲ್ ರನ್ ಆಗ್ತಾನೆ ಇರುತ್ತೆ. ಚೆಕ್ ಮಾಡೋಣ ಸರಿಯಾಗಿ ರನ್ ಆಗುತ್ತಾ ಅಂತೇಳಿ. ಸೊ ಫಸ್ಟ್ ಕಂಪೈಲ್ ಮಾಡೋಣ. ಸೊ ಕಂಪೈಲ್ ದೆನ್ ರನ್. ಓಕೆ, ಸೊ ಅರೇ ಆಪರೇಷನ್ಸ್ 1 ಮತ್ತು 2 ಅಂತ ಕೊಟ್ಟರೆ ನೋಡಿ ಮತ್ತೆ ಬರುತ್ತೆ, 2 ಅಂತ ಕೊಟ್ಟರೆ ಮತ್ತೆ ಬರುತ್ತೆ, 3 ಅಂತ ಕೊಟ್ಟರೆ ಅದು ಇಲ್ಲ ಅಲ್ವಾ. ಸೊ ಡಿಫಾಲ್ಟ್ ಏನು ಹಾಕಿದ್ದೀವಿ, ಎಕ್ಸಿಟ್ ಅಂತ. ಸೊ ಎಕ್ಸಿಟ್ ಆಗಬೇಕು ನೋಡಿ, ಎಕ್ಸಿಟ್ ಆಗಿದೆ. ಸೊ 3 ಅಂತ ಕೊಟ್ಟ ತಕ್ಷಣ ಎಕ್ಸಿಟ್ ಆಗಿದೆ. ಓಕೆ, ವರ್ಕ್ ಆಗ್ತಾ ಇದೆ ಇವಾಗ. ಸೊ ನೆಕ್ಸ್ಟ್ ಏನು ನೋಡಬೇಕು ಅನ್ನೋದಾದರೆ ನಾವು ಇನ್ಪುಟ್ ಮತ್ತು ಔಟ್ಪುಟ್ನ ಹೇಗೆ ಇಂಪ್ಲಿಮೆಂಟ್ ಮಾಡ್ಬೋದು. ಈಗ ಮೆನ್ಯೂ ಡ್ರಿವನ್ ಪ್ರೋಗ್ರಾಮ್ ಹೇಗೆ ಬರೆಯೋದು ಅಂತ ಕಲ್ತ್ಕೊಂಡ್ರಿ. ಜಸ್ಟ್ ವೈಲ್ ಲೂಪ್ ಹಾಕ್ತೀರಾ, ಸೊ ಚಾಯ್ಸ್ ಅನ್ನೋ ಒಂದು ಇಂಟಿಜರ್ನ ಡಿಕ್ಲೇರ್ ಮಾಡ್ಕೊಂಡಿರ್ತೀರಾ, ಪ್ರತಿ ಸಲ ನಿಮ್ಮ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ರನ್ ಆಗುತ್ತೆ ಅವಾಗ ಆಪ್ಷನ್ಸ್ ಕೊಟ್ಟಿರ್ತೀರಾ, ಆಪ್ಷನ್ಸ್ ಹೆಂಗೆ ಬರುತ್ತೆ ಅದ್ರ ಪ್ರಕಾರ ನೀವು ಸ್ವಿಚ್ ಸ್ಟೇಟ್ಮೆಂಟಲ್ಲಿ ಆಪ್ಷನ್ಸ್ನ ರನ್ ಮಾಡ್ಕೋಬೋದು. ಓಕೆ, ಸೊ ಇನ್ಪುಟ್ಗೆ ಏನು ಮಾಡಬೇಕು ಇವಾಗ, ಇನ್ಪುಟ್ಗೆ ಒಂದು ಫಂಕ್ಷನ್ನ ಬರೆಯೋಣ ಇಲ್ಲಿ. ಇನ್ಪುಟ್ ಇನ್ಪುಟ್, ಸೊ ವಾಯ್ಡ್ ಅರೇ ಇನ್ಪುಟ್ ಅಂತ ಒಂದು ಫಂಕ್ಷನ್ ಬರೆಯೋಣ. ಅರೇ ಇನ್ಪುಟ್ ಅಂತ ಬರುತ್ತೆ. ಸೊ ಅರೇ ಇನ್ಪುಟ್ ಏನೇನು ತೊಗೋಬೇಕು, ಎಷ್ಟು ಎಲಿಮೆಂಟ್ಸ್ ಇದೆ, ಆ್ಯಂಡ್ ಯಾವ ಅರೇಗೆ ಹಾಕಬೇಕು, ಇನ್ಪುಟ್ ಬಂದಿದ್ದನ್ನ ಯಾವ ಅರೇಗೆ ಹಾಕಬೇಕಂತ ತೊಗೋಬೇಕಲ್ವಾ. ಸೊ ಇಂಟ್ ಎನ್, ಎನ್ನು ಸೈಜ್ ಕೊಡುತ್ತೆ. ಅದೇ ರೀತಿ ಇಂಟ್ ಸ್ಟಾರ್ ARR, ಆ ಅರೇದು ಅಡ್ರೆಸ್ಸು. ಸೊ ಇದನ್ನು ನಾನು ಕರೆಕ್ಟಾಗಿ ಹೇಳ್ಕೊಡಿದ್ದೀನಿ ಅಡ್ರೆಸ್ ಪಾಸ್ ಮಾಡೋದೇನು, ಪಾಯಿಂಟರ್ಸ್ ಇನ್ ಫಂಕ್ಷನ್ಸ್ ಅಂತ ಲಾಸ್ಟ್ ವೀಡಿಯೋದಲ್ಲಿ. ಸೊ ಅದನ್ನು ನೋಡಿಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಓಕೆ, ಅರೇ ಇನ್ಪುಟ್ ತೊಗೋತಾ ಇದ್ದೀವಿ. ಸೊ ಇಂಟ್ ಎನ್ನು ಬಂದಿದೆ, ಇಂಟ್ ಸ್ಟಾರ್ ARR ಬಂದಿದೆ. ಓಕೆ, ಸೊ ಇನ್ಪುಟ್ ತೊಗೊಳೋದು ಹೇಗೆ ಇವಾಗ, ಸೊ ಇನ್ಪುಟ್ ತೊಗೊಳೋದು ಹೇಗೆ ಅಂದರೆ ಜಸ್ಟ್ ಫಾರ್ ಲೂಪ್ ಹಾಕ್ತೀರಾ, ಫಾರ್ ಇಂಟ್ ಐ ಈಸ್ ಈಕ್ವಲ್ ಟು 0. ಓಕೆ, ಐ ಲೆಸ್ ದ್ಯಾನ್ ಎನ್ ಐ ಪ್ಲಸ್ ಪ್ಲಸ್. ಸೊ ಇದು ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಫಾರ್ ಐ ಈಸ್ ಈಕ್ವಲ್ 0, ಐ ಲೆಸ್ ದ್ಯಾನ್ ಏನಂದರೆ ಅಷ್ಟು ಸೈಜ್ ತನಕ ಈ ಲೂಪ್ನ ರನ್ ಮಾಡು. ಸೊ ರನ್ ಮಾಡಬೇಕಾದ್ರೆ ಏನು ಮಾಡು, ಸ್ಕ್ಯಾನ್ ಎಫ್ ಪರ್ಸೆಂಟೇಜ್ ಡಿ, ಪರ್ಸೆಂಟೇಜ್ ಡಿನ ತೊಗೊಂಡು ಏನು ತೊಗೋಬೇಕು ಅದು ಎಲ್ಲಿಗೆ ಹಾಕಬೇಕು, ಆ್ಯಂಡ್ ARR ಆಫ್ ಐಗೆ ಹಾಕಬೇಕು. ಓಕೆ, ಇಲ್ಲಿ ಮಿಸ್ ಆಗಿದೆ. ಓಕೆ, ಸೊ ಆ್ಯಂಡ್ ARR 5 ಆಗ್ತಿದೆ ನೋಡಿ, ಅರೇ ಇನ್ಪುಟ್ ನೀಟಾಗಿ ಬಂದಿದೆ. ಸೊ ಅರೇ ಇನ್ಪುಟ್ನ ಇಲ್ಲಿ ಹೇಗೆ ತೊಗೊಳ್ತೀರಾ ಅನ್ನೋದಾದರೆ, ಫಸ್ಟ್ ಆಫ್ ಆಲ್ ಕೇಸ್ 1 ಅಂತ ತೊಗೊಂಡ ತಕ್ಷಣ ಅಲ್ಲಿಗೆ ಒಂದು ಫಸ್ಟ್ ಆಫ್ ಆಲ್ ನಾವು ಪ್ರಿಂಟ್ ಮಾಡೋಣ. ಏನನ್ನ ಪ್ರಿಂಟ್, ಇದನ್ನು ಇದ್ರಲ್ಲಿ ತೊಗೊಬೋಣ ಕರ್ಲಿ ಬ್ರೇಸಸಲ್ಲಿ. ಓಕೆ, ಇಲ್ಲಿ ಸಹ ಹಿಂಗೂ ಸಹ ತೊಗೋಬೋದು. ಓಕೆ, ಸೊ ನೆಕ್ಸ್ಟ್ ಕರ್ಲಿ ಬ್ರೇಸಸ್ ತೊಗೊಂಡ್ರೆ ಇಲ್ಲಿ ನಾವು ಪ್ರಿಂಟ್ ಮಾಡೋಣ ಎಂಟರ್ ಅರೇ ಎಲಿಮೆಂಟ್ಸ್ ಅಂತ ಹೇಳಿ. ಓಕೆ, ಇದು ಅರೇ ಎಲಿಮೆಂಟ್ಸ್ನ ಎಂಟರ್ ಮಾಡುತ್ತೆ, ಸರಿನಾ. ಸೊ ಅಂದರೆ ಅರೇ ಎಲಿಮೆಂಟ್ಸ್ ಎಂಟರ್ ಮಾಡಿ ಅಂತ ಹೇಳ್ತಿದ್ದೀವಿ. ಸೊ ಪ್ರಿಂಟ್ ಎಫ್ ಕಾಲ್ ಬಂತು, ಅದಕ್ಕೋಸ್ಕರ ಡಿಸ್ಟರ್ಬ್ ಇದೆ. ಓಕೆ, ಸೊ ನೆಕ್ಸ್ಟ್ ಏನು ಮಾಡಬೇಕು, ಅರೇ ಎಲಿಮೆಂಟ್ಸ್ನ ಎಂಟರ್ ತೊಗೊಳೋಕ್ಕೂ ಮುಂಚೆ ಅದು ಸೈಜ್ ತೊಗೋಬೇಕಲ್ವಾ. ಸೊ ಪ್ರಿಂಟ್ ಎಫ್ ಎಂಟರ್ ಸಾರಿ ಎಂಟರ್ ಅರೇ ಸೈಜ್ ಅಂತ ತೊಗೋತೀನಿ. ಸೊ ಎಂಟರ್ ಅರೇ ಸೈಜ್. ಓಕೆ, ಸೊ ಅರೇ ಸೈಜ್ನ ಎಂಟರ್ ಮಾಡಿ, ಅದನ್ನ ಎಲ್ಲಿ ತೊಗೊ, ಎಲ್ಲಿ ಸ್ಕ್ಯಾನ್ ಆಫ್ ಮಾಡ್ಕೋಬೇಕು, ಅದನ್ನು ಒಂದು ಎನ್ ಅಂತ ಒಂದು ವೇರಿಯಬಲ್ ಬೇಕು ಅದಕ್ಕೋಸ್ಕರ. ಸೊ ಇಲ್ಲಿ ಎನ್ ಅಂತ ತೊಗೊಂಡಿದ್ದೀನಿ ನೋಡಿ, ಇಂಟೀಜರ್ ಎನ್ ಅಂತ. ಸೊ ಎನ್ಗೆ ಅದನ್ನು ಸ್ಕ್ಯಾನ್ ಎಫ್ ಮಾಡ್ಕೊಳ್ಳೋಣ. ಸೊ ಸ್ಕ್ಯಾನ್ ಎಫ್ ಪರ್ಸೆಂಟೇಜ್ ಡಿ ಆ್ಯಂಡ್ ಎನ್. ಸೊ ಎನ್ಗೆ ಅದನ್ನ ಸ್ಕ್ಯಾನ್ ಎಫ್ ಮಾಡ್ಕೊಂಡು, ಸೊ ಸ್ಕ್ಯಾನ್ ಎಫ್ ಮಾಡ್ಕೊಂಡಾದ್ಮೇಲೆ ಏನು ಮಾಡಬೇಕು, ಎಂಟರ್ ಅರೇ ಎಲಿಮೆಂಟ್ಸ್ ಅಂತ ಕೇಳ್ತೀವಿ. ಸೊ ಅದನ್ನು ಕೇಳಿದ ತಕ್ಷಣ ಈ ಎಂಟರ್ ಅರೇ ಎಲಿಮೆಂಟ್ಸ್ನ ನಾವು ಬೇಕಿದ್ರೆ ಇಲ್ಲಿಗೆ ಮೂವ್ ಮಾಡ್ಬೋದು. ಓಕೆ, ಸೊ ಇಲ್ಲಿಗೆ ಮೂವ್ ಮಾಡ್ತೀವಿ. ಸೊ ಆ ಫಂಕ್ಷನ್ನ ಕಾಲ್ ಮಾಡೋಣ ಅಷ್ಟೆ. ಇನ್ಪುಟ್ ಅರೇ ಇನ್ಪುಟ್ ಅಂತ ತೊಗೊಂಡಿದ್ದೀವಿ ಅಲ್ವಾ. ಸೊ ಅರೇ ಇನ್ಪುಟ್, ಅರೇ ಇನ್ಪುಟನ್ನು ತೊಗೊಂಡು ಫಸ್ಟು ಎನ್ನ ಪಾಸ್ ಮಾಡಬೇಕು. ನೆಕ್ಸ್ಟ್ ಏನು ತೊಗೋಬೇಕು, ನೆಕ್ಸ್ಟು ARRನ ಪಾಸ್ ಮಾಡಬೇಕು. ಸೊ ARRನ ಹೇಗೆ ಪಾಸ್ ಮಾಡ್ತೀರಾ ಅನ್ನೋದಾದರೆ, ಫಸ್ಟ್ ಆಫ್ ಆಲ್ ARR ಅಂದರೆ ಒಂದು ಅರೇ ಅಲ್ವಾ. ಸೊ ARR ಅಂತ ಒಂದು ಅರೇನ ತೊಗೊಳೋಣ, ಇಂಟ್ ARR 100 ಎಲಿಮೆಂಟ್ಸ್ ಮ್ಯಾಕ್ಸಿಮಮ್. ಸೊ ಇದು ಸ್ಟ್ಯಾಟಿಕ್ಕು, ಡೈನಮಿಕ್ ಮೆಮರಿ ಅಲೊಕೇಶನ್ ನೆಕ್ಸ್ಟ್ ನೋಡೋಣ. ಇದು ಸ್ಟ್ಯಾಟಿಕ್ ಮೆಮರಿ ಅಲೊಕೇಶನ್. ಸೊ 100 ಎಲಿಮೆಂಟ್ಸ್ ಇರುತ್ತೆ ಅಂತ ತೊಗೊಂಡೇನೆ. ಸೊ 100ಕ್ಕಿಂತ ಏನು ಜಾಸ್ತಿ ಹಾಕೋಂಗಿಲ್ಲ, ಆಯಿತಾ. ಸೊ ಓಕೆ, ಸೊ ಅರೇ ಇನ್ಪುಟ್ ಎನ್ ARR ಅಂದರೆ ಅದು ಇನ್ಪುಟ್ ತೊಗೊಳುತ್ತೆ ಇವಾಗ. ಸೊ ಏನಾದರೂ ನೀವು ಇನ್ಪುಟ್ ಇಲ್ಲಿ 1 ಇನ್ಪುಟ್ ಅಂತ ಕೊಟ್ಟಾಗ, ಇದನ್ನು ಏನೋ ಮೆನ್ಯೂ ಕೊಟ್ಟಾಗ ನೀವು 1 ಸೆಲೆಕ್ಟ್ ಮಾಡಿದ್ರೆ ಎಂಟರ್ ಅರೇ ಸೈಜ್ ಅಂತ ಕೇಳುತ್ತೆ. ಸೊ ಅಲ್ಲಿ ನೀವು ಎನ್ನ ಎಂಟರ್ ಮಾಡ್ತೀರಾ, ಓಕೆನಾ. ಸೊ ಎನ್ನ ಎಂಟರ್ ಮಾಡಿ ಎಂಟರ್ ಕೊಟ್ಟ ತಕ್ಷಣ ಅರೇ ಇನ್ಪುಟ್ ಫಂಕ್ಷನ್ನ ಕಾಲ್ ಮಾಡು ಅಂತ ಹೇಳಿದ್ದೀನಿ. ಸೊ ಅರೇ ಇನ್ಪುಟ್ ಫಂಕ್ಷನ್ ಇಲ್ಲಿಗೆ ಬರುತ್ತೆ ಪಾ ಇದು. ಸೊ ಇಲ್ಲಿ ಬಂದಮೇಲೆ ಎಂಟರ್ ಅರೇ ಎಲಿಮೆಂಟ್ಸನ್ನ ಕೇಳಿ ಅದೇ ಎಲಿಮೆಂಟ್ಸನ್ನು ತೊಗೊಂಡು ಆ ಅರೇಗೆ ಹಾಕುತ್ತೆ. ಸೊ ಅದು ವರ್ಕ್ ಆಗುತ್ತಾ ಅಂತ ನೋಡೋಕ್ಕೆ ನಾವು ಡಿಸ್ಪ್ಲೇ ಫಂಕ್ಷನ್ ಬರೀಲೇಬೇಕಲ್ವಾ. ಸೊ ಔಟ್ಪುಟ್ ಇದಾದಮೇಲೆ ಬ್ರೇಕ್ ಹಾಕೋದನ್ನ ಮರಿಬೇಡಿ. ಸೊ ಏನಕ್ಕೆ ಅಂದರೆ ನಾನು ಸ್ವಿಚ್ ಕೇಸ್ ವೀಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಸೊ ನೆಕ್ಸ್ಟು ಇಲ್ಲೇನಾಗಬೇಕು, ಡಿಸ್ಪ್ಲೇ ಆಗಬೇಕಷ್ಟೆ. ಸೊ ಡಿಸ್ಪ್ಲೇ ಆಗಬೇಕಂದ್ರೆ ಏನಾಗಬೇಕು, ಅರೇ ಔಟ್ಪುಟ್ ಅಂತ ತೊಗೊಳ್ಳೋಣ. ಸೊ ಅರೇ ಡಿಸ್ಪ್ಲೇ ಅಂತ ತೊಗೊಳ್ಳೋಣ ಅಥವಾ ಅರೇ ಡಿಸ್ಪ್ಲೇ ಅಂತ ತೊಗೊಳ್ಳೋಣ.
ಅರೇ ಡಿಸ್ಪ್ಲೇನ ತೊಗೊಳ್ಳೋಣ, ಯಾವ ಅರೇನ ಡಿಸ್ಪ್ಲೇ ಮಾಡಬೇಕು ಆ್ಯಂಡ್ ಎಷ್ಟು ಸೈಜ್ ಅದರದ್ದು ಅಂತ ಈ ರೀತಿ ಪಾಸ್ ಮಾಡಬೇಕು. ಸೊ ಇದನ್ನು ಅರೇ ಡಿಸ್ಪ್ಲೇ ಫಂಕ್ಷನ್ ಇನ್ನೂ ಬರೆದಿಲ್ಲ, ಸೊ ಅದನ್ನು ಸಹ ಬರೆದ್ಬಿಡೋಣ. ಸೊ ವಾಯ್ಡ್ ಅರೇ ಡಿಸ್ಪ್ಲೇ, ಓಕೆ, ಇಂಟ್ ಎನ್ನ ಪಾಸ್ ಮಾಡ್ತೀವಿ ಸೈಜ್ ಎಷ್ಟು ಅಂತ ಹೇಳೋಕ್ಕೆ. ನೆಕ್ಸ್ಟು ಇಂಟ್ ಸ್ಟಾರ್ ಎ ಆರ್ ಆರ್, ಸೊ ಅರೇನ ಪಾಸ್ ಮಾಡ್ತಾ ಇದ್ದೀವಿ, ಓಕೆನಾ. ಸೊ ಇದನ್ನು ಪಾಸ್ ಮಾಡ್ತಾ ಇದ್ದೀವಿ. ಸೊ ಇಷ್ಟು ಗೊತ್ತಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಜಸ್ಟ್ ಲೂಪ್ ಇರುತ್ತೆ ಅಷ್ಟೇ. ಇದೇ ಲೂಪ್ನ ಇಲ್ಲಿ ಕಾಪಿ ಪೇಸ್ಟ್ ಮಾಡಿ, ಇದೇ ಲೂಪ್ನ ಕಾಪಿ ಪೇಸ್ಟ್ ಮಾಡಿ. ಇಲ್ಲಿ ಸ್ಕ್ಯಾನ್ ಎಫ್ ಬದಲು ಪ್ರಿಂಟ್ ಎಫ್ ಬರುತ್ತೆ. ಸೊ ಪ್ರಿಂಟ್ ಎಫ್ ಬರುತ್ತೆ, ಪರ್ಸೆಂಟೇಜ್ ಡಿನ ಸ್ವಲ್ಪ ಸ್ಪೇಸ್ ಕೊಡೋಣ ಆ್ಯಂಡ್ ಎ ಆರ್ ಆರ್ ಆಫ್ ಐ ಇಷ್ಟೇ. ಸೊ ಇದು ಅರೇ ಡಿಸ್ಪ್ಲೇ ಆಯಿತಾ. ಸೊ ಅರೇ ಡಿಸ್ಪ್ಲೇ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ತುಂಬ ಸಿಂಪಲ್, ಅದಕ್ಕೋಸ್ಕರ ರಶ್ ಮಾಡ್ತಿದ್ದೀನಿ, ಯಾವುದೇ ರೀತಿಯ ಜಾಸ್ತಿ ಕಾಂಪ್ಲೆಕ್ಸಿಟಿ ಏನಿಲ್ಲ ಇದರಲ್ಲಿ. ಸೊ ಅರೇ ಇನ್ಪುಟ್ ಮತ್ತು ಔಟ್ಪುಟ್ ಅನ್ನೋ ಎರಡು ಫಂಕ್ಷನ್ನ ಬರ್ದಿದ್ದೀವಿ, ಅರೇ ಡಿಸ್ಪ್ಲೇ ಅನ್ನೋ ಫಂಕ್ಷನ್ನ. ಸೊ ನೆಕ್ಸ್ಟ್ ಕೇಳ್ತಾ ಇದ್ದೀವಿ ಇನ್ಪುಟ್ಟಾ ಔಟ್ಪುಟ್ಟಾ ಅಂತ. ಸೊ ಔಟ್ಪುಟ್ ಪ್ರಕಾರ ಏನಾದ್ರು ಬಂದರೆ ಟೂ ಬಂದರೆ ಇದರನ್ನಾಗುತ್ತೆ, ಇಲ್ಲಾಂದರೆ ಇದರನ್ನಾಗುತ್ತೆ. ಸೊ ನೋಡೋಣ ಕರೆಕ್ಟಾಗಿ ವರ್ಕ್ ಆಗುತ್ತಾ ಅಂತೇಳಿ. ಸೊ ರನ್ ಮಾಡಬೇಕು ಅಂದರೆ ನಾವು ಟರ್ಮಿನಲ್ಗೆ ಹೋಗಬೇಕಾಗುತ್ತೆ. ಸೊ ಟರ್ಮಿನಲಲ್ಲಿ ಕ್ಲಿಯರ್ ತೊಗೊಂಡು, ಸೊ ನೆಕ್ಸ್ಟ್ ಫಸ್ಟ್ ಕಂಪೈಲ್ ಮಾಡೋಣ. ಕಂಪೈಲ್ ಕರೆಕ್ಟಾಗಿ ಆಗಿದೆ, ಸೊ ಯಾವುದೇ ಸಿಂಟ್ಯಾಕ್ಸ್ ಎರರ್ಸ್ ಬಂದಿಲ್ಲ. ಸೊ ನೆಕ್ಸ್ಟು ರನ್ ಮಾಡೋದಾದರೆ ಅರೇ ಆಪ್ರೇಷನ್ಸ್ ಕೇಳ್ತಿದೆ. ಫಸ್ಟು ಇನ್ಪುಟ್ ಮಾಡಬೇಕು. ಸೊ ಇನ್ಪುಟ್ ಎಂಟರ್ ಅರೇ ಸೈಜ್ ಅಂತ ಕೇಳ್ತಿದೆ. ಸೊ ಎಂಟರ್ ಅರೇ ಸೈಜ್ ಅಂದರೆ ನಮ್ಮ ಸೈಜು 5 ಇದೆ. ಸೊ 5 ಎಲಿಮೆಂಟ್ಸ್ನ ಹಾಕಬೇಕು. 5 ತೊಗೊಂಡೆ ನೋಡಿ, ಅರೇ ಕರೆಕ್ಟಾಗಿ ಎಂಟರ್ ಆಗಿದೆ. ಈಗ ಔಟ್ಪುಟ್ ಮಾಡಿದ್ರೆ ಅದು ಕರೆಕ್ಟಾಗಿ ಬಂದರೆ ನೋಡಿ, ಇಲ್ಲಿ ಕರೆಕ್ಟಾಗಿ ಬರ್ತಿದೆ ಔಟ್ಪುಟ್ಟು, ಬಟ್ ಇಲ್ಲಿ ಎಂಟರ್ ತೊಗೋತಾ ಇಲ್ಲ. 5 ಆದಮೇಲೆ ಮತ್ತೆ ಅರೇ ಆಪ್ರೇಷನ್ಸ್ ಬಂದ್ಬಿಡ್ತಿದೆ. ಸೊ ಅಲ್ಲಿ ಎಂಟರ್ ಕೊಡಬೇಕಲ್ವ ನಾವು. ಸೊ ಅರೇ ಡಿಸ್ಪ್ಲೇ ಫಂಕ್ಷನ್ನ ನಾನು ಸ್ವಲ್ಪ ಚೇಂಜ್ ಮಾಡ್ತಾಯಿದ್ದೀನಿ, ಏನಿಲ್ಲ. ಎಲ್ಲ ಆದಮೇಲೆ ಈ ಲೂಪ್ ಫುಲ್ ರನ್ ಆದಮೇಲೆ ಜಸ್ಟ್ ಎಂಟರ್ನ ಪ್ರಿಂಟ್ ಮಾಡು ಅಂತ ಹೇಳಿ. ಸೊ ಪ್ರಿಂಟ್ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ಅದು, ಓಕೆನಾ. ಸೊ ಓಕೆ, ನೆಕ್ಸ್ಟು ಅರೇ ಡಿಸ್ಪ್ಲೇ ಆಗುವಾಗ ಏನಾದರೂ ಎನ್ ಝೀರೋ ಇದ್ದರೆ ಏನು ಮಾಡ್ತೀರಾ? ಸೊ ಫಸ್ಟ್ ಇದರಲ್ಲಿ ಎನ್ ಝೀರೋ ಇರುತ್ತೆ. ಸೊ ಫಸ್ಟು ಎನ್ ಝೀರೋನೇ, ನೀವು ಅರೇನೇ ಡಿಕ್ಲೇರ್ ಮಾಡಿಲ್ಲ ಅಂದರೆ. ಸೊ ಡಿಸ್ಪ್ಲೇ ಮಾಡಬೇಕಾದ್ರೆ ಎನ್ ಏನಾದರೂ ಝೀರೋ ಇದ್ದರೆ, ಸೊ ಇಲ್ಲಿ ಅರೇ ಡಿಸ್ಪ್ಲೇ ಫಂಕ್ಷನ್ ಕಾಲ್ ಆಗುತ್ತೆ. ಇಫ್ ಎನ್ ಈಕ್ವಲ್ ಟು ಝೀರೋ, ಎನ್ ಏನಾದರೂ ಝೀರೋ ಇದ್ದರೆ ಏನಾಗಬೇಕು? ಪ್ರಿಂಟ್ ಎಫ್ ಅರೇ ಎಮ್ ಟಿ, ಅರೇ ಈಸ್ ಎಮ್ ಟಿ ಅಂತ ಪ್ರಿಂಟ್ ಮಾಡೋಣ. ಪ್ರಿಂಟ್ ಮಾಡಿ ಇಲ್ಲೂ ಸಹ ಸ್ಲ್ಯಾಶ್ ಅನ್ ಕೊಡೋದು ಮರಿಬೇಡಿ, ಓಕೆ. ಸೊ ಪ್ರಿಂಟ್ ಮಾಡಿ, ಸೊ ಇದನ್ನು ಸಹ ಇದರಲ್ಲಿ ಹಾಕಬೇಕಾಗುತ್ತೆ. ರಿಟರ್ನ್ ಕೊಡೋಣ. ಸೊ ಇಲ್ಲಿ ಮುಂದೆ ಸ್ಟೇಟ್ಮೆಂಟ್ಸ್ ರನ್ ಆಗೋದೇ ಬೇಡ ಅಲ್ವಾ, ಹೇಗೂ ಯೂಸ್ ಇಲ್ಲ. ಸೊ ಅದಕ್ಕೆ ಇದು ರನ್ ಆಗೋದು ಬೇಡ. ಸೊ ಇಲ್ಲಿ ರಿಟರ್ನ್ ಕೊಡೋಣ. ಸೊ ಇದು ಪೈಥನ್ ಥರ ತೊಗೋಬಿಟ್ಟಿದ್ದೀನಿ, ಈ ಥರ ತೊಗೋಬೇಕಾಗುತ್ತೆ ನೀವು. ಕಮ್ಯಾಂಡ್ ಎಕ್ಸ್. ಸೊ ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಅರೇ ಡಿಸ್ಪ್ಲೇ ಫಂಕ್ಷನ್ನು ಎನ್ ಏನಾದರೂ ಝೀರೋ ಇದ್ದರೆ ಇನ್ನೂ ಅರೇ ಹಾಕಿಲ್ಲ ಅಂತಲೇ ಅರ್ಥ. ಹಾಕೆ ಇಲ್ಲ ಅಂದರೆ ಡಿಸ್ಪ್ಲೇ ಹೇಗೆ ಮಾಡ್ತೀರಾ? ಅರೇ ಇಸ್ ಎಮ್ ಟಿ ಅಂತ ಪ್ರಿಂಟ್ ಮಾಡ್ಬಿಡಿ ಸಾಕು. ಸೊ ಅದನ್ನು ಇವಾಗ ಫುಲ್ ಫ್ಲೆಡ್ಜ್ಡ್ ಈ ವಿಡಿಯೋದಲ್ಲಿ ಏನೇನು ಆಗಬೇಕು ಅದೆಲ್ಲ ಕವರ್ ಮಾಡಿದ್ದೀನಿ. ಮತ್ತೆ ನೋಡಿ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ, ಸೊ ಅರ್ಥ ಆಗುತ್ತೆ ಅಂತ ನಾವು ಸಹ ಅಂದ್ಕೊಂಡಿದ್ದೀನಿ. ನೋಡೋಣ ಮತ್ತೆ ಕಂಪೈಲ್ ಮಾಡೋಣ ಪ್ರೋಗ್ರಾಮ್ನ. ಸೊ ಕಂಪೈಲ್ ಆಗಿದೆ. ರನ್ ಮಾಡೋದಾದರೆ ಕೇಳ್ತಾ ಇದೆ ಯಾರೋ ಆಪರೇಷನ್ಸ್ ಅಂತ. ಸೊ ನಾನು ಎನ್ ಏನು ಕೊಟ್ಟೇ ಇಲ್ಲ. 2 ಅಂತ ಕೊಟ್ಟರೆ, ಸಾರಿ 22 ಅಂತ ಕೊಟ್ಬಿಟ್ಟು ಎಕ್ಸಿಟ್ ಆಗಿದೆ. ಮತ್ತೆ ನೋಡೋಣ, 2 ಅಂತ ಕೊಟ್ಟರೆ ನೋಡಿ ಅರೇ ಈಸ್ ಎಮ್ ಟಿ ಅಂತ ಬರ್ತಾ ಇದೆ. ಸೊ ಅರೇ ಈಸ್ ಎಮ್ ಟಿ ಎಷ್ಟು ಕರೆಕ್ಟಾಗಿ ಬರ್ತಾ ಇದೆ, ಎಷ್ಟು ಯೂಸರ್ ಎಕ್ಸ್ಪೀರಿಯನ್ಸ್ನ ಇಂಪ್ರೂವ್ ಮಾಡ್ತೀರಾ ನೀವು ನೋಡಿ. ಸೊ ಅದೇ ರೀತಿ ನಾನು ಇವಾಗ 1 ಕೊಟ್ಟು ಇನ್ಪುಟ್ ಕೊಡ್ತೀನಿ, ಅರೇ ಸೈಜ್ 3. ಸೊ 100 ಇದೆ, 200 ಇದೆ, 300 ಇದೆ, ಈ ರೀತಿ ಕೊಟ್ಟೆ. ಸೊ ಇವಾಗ ಏನಾದರೂ ಔಟ್ಪುಟ್ ಮಾಡಿದ್ರೆ ನನಗೆ ಅರೇ ಡಿಸ್ಪ್ಲೇ ಆಗುತ್ತೆ. 100, 200, 300 2 ಕೊಟ್ಟಿದ್ದೀನಿ ಔಟ್ಪುಟ್ಗೆ. ಸೊ 100, 200, 300 ಬಂದಿದೆ. ಸೊ ಈ ಪ್ರೋಗ್ರಾಮ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ಸಿಂಪಲ್ ಪ್ರೋಗ್ರಾಮ್ ಆಗಿತ್ತು. ಇವಾಗ ನೆಕ್ಸ್ಟ್ ಇದರಲ್ಲಿ ಸರ್ಚಿಂಗು, ಸಾರ್ಟಿಂಗ್ ಇರ್ಬೋದು, ಇನ್ಸರ್ಟ್ ಇರ್ಬೋದು, ಡಿಲೀಟ್ ಇರ್ಬೋದು, ಈ ಆಪರೇಷನ್ಸ್ನ ನೋಡ್ತೀವಿ ನೆಕ್ಸ್ಟ್ ವೀಡಿಯೋಸಲ್ಲಿ. ಸೊ ವೀಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ವೀಡಿಯೋನ, ಆ್ಯಂಡ್ ನೀವೇನಾದರೂ ಕಲ್ತಿದ್ರು ಸಹ ಲೈಕ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಇನ್ನೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇದೇ ರೀತಿಯ ಎಷ್ಟೊಂದು ಕಂಟೆಂಟ್ನ ಮಿಸ್ ಮಾಡ್ಕೋಬೇಡಿ. ಅದಕ್ಕೋಸ್ಕರ ಹೇಳ್ತೀನಿ, ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಬೆಲ್ ಬಟನ್ ಏನಿದೆ ಅದನ್ನು ಸಹ ಪ್ರೆಸ್ ಮಾಡಿ, ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಅವ್ರಿಗೂ ಸಹ ಇಂಟ್ರೆಸ್ಟ್ ಇದ್ದರೆ ಕಲೀಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ ಗೈಸ್. ಥ್ಯಾಂಕ್ ಯು.